ಯಾವ ನ್ಯಾಯ ನಂಗಂತೂ ಅರ್ಥ ಆಗಲ್ಲ. ಶಿವಮೊಗ್ಗಕ್ಕೆ ಧನಂಜಯ ಜಾಜೋ ಜೊತೆ ಒಂದು ವಿಚಾರ ಕಾರ್ಯಕರ್ತರು ಬಂದರು, ಬಹಳ ಪ್ರೀತಿ ಧನಂಜಯ ಕುಮಾರ್ ಧನಂಜಯ ಜಾಧವ್ ಬಂದರು. ಏನ್ ಕಾರ್ಯಕ್ರಮ ಅಂದೆ, ಒಂದು ಜನ ಎಲ್ಲ ಸೇರ್ತೀವಿ, ಒಟ್ಟಿಗೆ ಊಟ ಮಾಡ್ತೀವಿ, ಹಿಂದೂ ವಿಚಾರದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಅನ್ಕೊಂಡು ಕರ್ಕೊಂಡ್ಬಂದ್ವಿ. ಇಲ್ಲಿ ನೋಡಿದ್ರೆ ದೊಡ್ಡ ಜಾತ್ರೆನೇ ಸೇರೋಗಿದೆ, ಹಿಂದೂ ಜಾತ್ರೆ. ಬೇಸಿಗೆ ನೋಡಿದೆ ನಾನು, ಬಹಳ ಹಿಂದಿ ಸ್ವಲ್ಪ ಬರುತ್ತೆ, ಮರಾಠಿ ಬಿಲ್ಕುಲ್ ಬರಲ್ಲ. ಅಯೋಧ್ಯಾತೋ ಬಸ್ ಜಾಂಕಿ ಹೈ, ಕಾಶಿ ಮಥುರಾ ಬಾಕಿ ಹೈ. ಕಾಶಿ ಮಥುರಾ ಬಾಕಿ ಹೈ ಅಂತ ಹೇಳಿದ್ರೆ ಅದು ಆಗೋಗಿದೆ, ಅದರದ್ದೇ ನನ್ನ ಮನ ಇಲ್ಲ. ನಾನು ಒಂದು ಮಾತು ಮಾತ್ರ ಹೇಳಕ್ ಇಷ್ಟಪಡ್ತೇನೆ, 500 ವರ್ಷದ ಕೆಳಗೆ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿರದ ಜಾಗದಲ್ಲಿ ಆ ದೇವಸ್ಥಾನವನ್ನ ಕಿತ್ತು ಬಿಸಾಕಿ ಅಲ್ಲಿ ಯಾವನೋ ಹೊರಗಡೆ ಗೇಟಿಂದ ಬಾಬರ್ ಅನ್ನೋ ಒಬ್ಬ ವ್ಯಕ್ತಿ ಬಂದು ಅದೊಂದು ಮಸೀದಿ ಕಟ್ಟಿ ಅದು ಬಾಬರ್ ಮಸೀದಿ ಅಂತ ಹೇಳ್ತಾನಲ್ಲ, ಇವತ್ ಯಾವನಿಗಾದ್ರೂ ತಾಕತ್ತಿದ್ರೆ ವಿಶ್ವದಲ್ಲಿರುವಂತಹ ಮುಸಲ್ಮಾನರಿಗೆ ಹಿಂದೂಸ್ತಾನದಂತ ಒಂದೇ ಒಂದು ದೇವಸ್ಥಾನವನ್ನು ಒಡೆದು ಅಲ್ಲಿ ಮಸೀದಿ ಕಟ್ಟಿದ್ರೆ ಅವ್ರ ಅಪ್ಪನ ಬಿಟ್ಟಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಯಾಕೆ ಹೇಳ್ತೀನಿ ಅಂದ್ರೆ ಆ ಕಾಲದಲ್ಲಿ ಈ ರೀತಿ ಹಿಂದೂ ಸಂಘಟನೆ ದೊಡ್ಡದಿರಲಿಲ್ಲ. ಏನೋ ರಾಮಂದಂ ದೇವಸ್ಥಾನ ಇದೆ, ಅದನ್ನು ಒಡೆದಾಕ್ಬಿಟ್ರೆ ಏನಾಗತ್ತೆ ಅಂತ ಹಿಂದೂಗಳೇ ಅನ್ಕೊಂಡಿದ್ರು. ಆದ್ರೆ ಮುಸಲ್ಮಾನ್ ದೊರೆಗಳು ಗೊತ್ತಿತ್ತು ಈ ರೀತಿ ಮಂದಿರಗಳಲ್ಲಿ ಹಿಂದೂಗಳ ಜೀವ ಇದೆ, ಈ ಮಂದಿರ ಒಡೆದಾಕಿದ್ರೆ ಇಡೀ ಭಾರತ ನಮ್ದಾಗತ್ತೆ ಅಂತ ಅನ್ಕೊಂಡು ಕಾಶಿ ವಿಶ್ವನಾಥನ ದೇವಸ್ಥಾನ ಒಡೆದಾಕಿದ್ರು, ಮಥುರಾ ಶ್ರೀಕೃಷ್ಣನ ದೇವಸ್ಥಾನ ಒಡೆದಾಕರು. ಇವಾಗ ನೋಡ್ಕೊಂಡು ಬನ್ನಿ, ಅದು ಹೊಟ್ಟೆ ಕಿಚ್ಚತ್ತೆ. ಅರ್ಧ ವಿಶ್ವನಾಥನ ದೇವಸ್ಥಾನ, ಅರ್ಧ ಮಸೀದಿ ಎಲ್ಲಿಂದ ಬಂತು, ಹೇಗೆ ಬಂತು? ಮಥುರಾ ಅರ್ಧ ಕೃಷ್ಣನ ದೇವಸ್ಥಾನ, ಅರ್ಧ ಮಸೀದಿ. ನಾನು ಅದಕ್ಕೋಸ್ಕರ ಹೇಳಿದೆ, ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ದೇವೆ, ಅವಾಗ ಕೂಗ್ತಿದ್ವಿ ನಾವು ಲಾಠಿ ಗೋಲಿ ಕಾಯಂಗೆ, ಲಾಠಿ ಗೋಲಿ ಕಾಯಂಗೆ ಮಂದಿರ ಹೋಗಿ ಬನ್ಗಯ. ಒಂದ್ ದೇವಸ್ಥಾನ ಆಗಿದೆ, ಇನ್ನೆರಡು ದೇವಸ್ಥಾನಗಳಿಗೆ ಕೋರ್ಟ್ ಆದೇಶ ಕೊಟ್ಟಿದೆ, ಇನ್ನೊಂದು ವರ್ಷದಲ್ಲಿ ಮಥುರಾ ಕಾಶಿ ಪಕ್ಕದಲ್ಲಿರುವಂತಹ ಮಸೀದಿಗಳು ಧ್ವಂಸ ಆಗತ್ತೆ, ಆ ದೇವಸ್ಥಾನ ಪೂರ್ಣ ಆಗತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.